ನಮ್ಮ ನಾಯಕರೆಲ್ಲ ಸೇರಿ ಜೊತೆಯಲ್ಲಿ ಸುಮಾರು ಒಂದು 10-15 ಸ್ಕೂಲ್ಗೆ ಇವತ್ತೆಲ್ಲ ಹೋಗಿ ಬಂದು ಶೈಕ್ಷಣಿಕ ವಾತಾವರಣವನ್ನು ಸಮೀಕ್ಷೆ ಮಾಡಿ ವಿಚಾರ ತಿಳ್ಕೊಂಡು ಇವತ್ತು ನಿಮ್ಮನ್ನು ಬಂದು ಭೇಟಿ ಮಾಡ್ತಾ ಇದ್ದಾನೆ. ನಾನು ಇವತ್ತು ಸರ್ಕಾರದ ಮೇಲೆ ಹೇಳಕ್ಕೆ ಏನೂ ಇಲ್ಲ, ಯಾಕೆ ಸರ್ಕಾರ ಇಲ್ಲ, ಸರ್ಕಾರ ಸತ್ತೋಗಿದೆ, ಬರೀ ಅವರು ಸತ್ತೋಗಿಲ್ಲ. 13 ತಿಂಗಳಿಂದ ನಾನು ಬರೀ ಒಂದು ಇಲಾಖೆಗೆ ಸೀಮಿತವಾಗಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಇಲಾಖೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು 13 ತಿಂಗಳಿಂದ ಯಾವುದೂ ಆಗಿಲ್ಲ. ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಮಂತ್ರಿ ಅಪಾಯಿಂಟ್ ಮಾಡಿದ್ದೇ ಮೊನ್ನೆ. ಯಾವುದೇ ಸ್ಕೂಲ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕಾಣ್ತಾ ಇದೆ, ಶಿಕ್ಷಕರ ಕೊರತೆ ಇದೆ, ಮುಖ್ಯೋಪಾಧ್ಯಾಯರ ಕೊರತೆ ಇದೆ, ಎರಡನೇ ಯೂನಿಫಾರ್ಮ್ ಕೊಟ್ಟಿಲ್ಲ, ಟೆಕ್ಸ್ಟ್ ಬುಕ್ಸ್ ಕೊನೆಗೊನೆಯಲ್ಲಿ ಇನ್ನೂ ಸ್ವಲ್ಪ ಬರೋ ಅವಶ್ಯಕತೆ ಇದೆ. ಎಲ್ಲ ವಿಚಾರ ದೊಡ್ಡದಾಗಿದೆ, ಆದರೆ ಅವೆಲ್ಲವನ್ನು ಇಲಾಖೆಗೂ ನಮಗೂ ಶಿಕ್ಷಕರಿಗೂ ನಮಗೆ ವಿದ್ಯಾರ್ಥಿಗಳಿಗೂ ನಮಗೆ ಸಂಬಂಧ ಇಲ್ಲ. ನಮ್ಮದು ಬರೀ ಲೂಟಿ ಮಾರ್ ಸರ್ಕಾರ. 13 ತಿಂಗಳಿಂದ ಬರೀ ಸ್ಕೀಮ್ಗಳು ಮಾಡಿ ವರ್ಗಾವಣೆ ಮಾಡಿ ಲೂಟಿ ಮಾಡೋದೇ ನಮ್ಮ ಧ್ಯೇಯ ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಸನ್ಮಾನ್ಯ ಸಿದ್ದರಾಮಯ್ಯ ಇವರು ಜಂಟಿ ಆಪರೇಷನ್ ಇದೆ, ಜಾಯಿಂಟ್ ಆಪರೇಷನ್. ಪಾಲುದಾರಿಕೆ ಸರ್ಕಾರ, ಅಭಿವೃದ್ಧಿ ಪಾಲುದಾರಿಕೆ ಅಲ್ಲ. ಲೂಟಿ ಮಾಡಿದ ದುಡ್ಡನ್ನು ಹಂಚಿಕೊಳ್ಳೋ ಪಾಲುದಾರಿಕೆ ಸರ್ಕಾರ ನಡೆಸ್ಕೊಂಡು ಬಂದು ಇವತ್ತು ಕರ್ನಾಟಕ ರಾಜ್ಯದ ಸ್ಥಿತಿಗತಿ ಮತ್ತು ಈ ಮಟ್ಟಕ್ಕೆ ಬಂದಿದೆ. ಸುಮಾರು 20 ಜನ ಆಡಳಿತ ಪಕ್ಷದ ಶಾಸಕರು ರಾಜೀನಾಮೆ ಕೊಟ್ಟರು, ಇನ್ನೂ ಮಾನ ಮರ್ಯಾದೆ ಗೌರವ ಇಲ್ದಿರ ಕುಮಾರಸ್ವಾಮಿಯವರು ಇನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇರೋದು ನಾಚಿಕೆಗೆಟ್ಟ ಸಂಗತಿ. ಸರ್ಕಾರ ಅಲ್ಪಮತಕ್ಕೆ ಹೋಗಿದೆ ಅಂತ ಮನವರಿಕೆ ಆದ್ರೂ ಸೆಷನ್ ಕರೆದು ಸೆಷನಲ್ಲಿ ವೀರಾವಹಿಸುವಾಗಿ ನಾನೇ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀನಿ ಅನ್ನೋ ಭಂಡತನಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ. ದಿನ ಎಣಿಕೆ ಪ್ರಾರಂಭ ಆಗಿದೆ, ಅತಿ ಶೀಘ್ರದಲ್ಲೇ ಮಂಗಳವಾರ ಬುಧವಾರ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಭಾವನೆ ಅವರಿಗಿದ್ರು, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಭಾವನೆಗೆ ಸಿದ್ದರಾಮಯ್ಯ ಆ್ಯಂಡ್ ಸದಾ ಅವರು ನಮ್ಮ ಕುಮಾರಸ್ವಾಮಿ ಅವರ ಕಂಪನಿ ಇವತ್ತು ಬಂದಿದೆ. ಜನರು ಮಾಡದೇ ಇರುವ ತಪ್ಪಿಗೆ, ಜನರ ಮ್ಯಾಂಡೇಟ್ BJP ಪರ ಇದ್ದರೂ ಅಸೆಂಬ್ಲಿ ಎಲೆಕ್ಷನಲ್ಲೂ BJP ಪರ ಜನ 104 ಜನರ ಗೆಲ್ಲಿಸಿ ಸುಮಾರು 40% ಓಟನ್ನು BJP ಪರ ಹಾಕಿದ್ರು, ಇವರಿಬ್ಬರು ಅನೈತಿಕ ಸಂಬಂಧದ ವ್ಯವಸ್ಥೆಯಲ್ಲಿ ನಂಬರ್ ಗೇಮ್ ಆಟ ಆಡೋಕ್ಕೆ ಇಬ್ಬರು ಯಾರ್ಯಾರು ಬೀದಿಯಲ್ಲಿ ಭಾಳ ಕೆಟ್ಟದಾಗಿ ಬೈದಾಡಿಕೊಂಡು ಎಲೆಕ್ಷನ್ ಮಾಡಿದ್ರು, ಆಗುತ್ತೋ 5 ದಿನ ಲೂಟಿ ಮಾಡಬೇಕು ಅನ್ನೋ ಭಾವನೆಗೆ ಬಂದಿದ್ರು. ಇವಾಗ ಆ ಲೂಟಿ ಮಾರ್ ಸರ್ಕಾರಕ್ಕೆ ಅಂತ್ಯ ಹತ್ರ ಬಂದಿದೆ. ನನಗೆ ವಿಶ್ವಾಸ ಇದೆ ಕುಮಾರಸ್ವಾಮಿಯವರು ಮತ್ತು ಸಮ್ಮಿಶ್ರ ಸರ್ಕಾರ ಸೋಮವಾರ ಅವರು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾಕೆಂದರೆ ನಂಬರ್ ಗೇಮ್ ನೋಡಿದ ಮೇಲೆ ಅವ್ರಿಗೆ ಬಹುಮತ ಕಳ್ಕೊಂಡಿದ್ದೀವಿ ಅನ್ನೋ ಮನವರಿಕೆ ಆದಮೇಲೆ ಇಷ್ಟೆಲ್ಲ ಪ್ರಯಾಸಗಳು, ಕಾಮನ್ ಮ್ಯಾನ್ ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಒಂದು ಕ್ಷಣನೂ ಮುಂದುವರಿಕೆ ಅರ್ಹತೆ ಇಲ್ಲ ಅನ್ನೋ ಭಾವನೆ ಹೇಳಬೇಕಾದ್ರೂ ಇವರಿಗೆ ಮಾತ್ರ ನಾವಿನ್ನೂ ಇದ್ದೀವಿ ಎನ್ನುವ ಒಂದು ಬಂಡತನಕ್ಕೆ ಬಿದ್ದು ಕೆಲಸ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟು BJP ಜನರ ಹಿತರಕ್ಷಣೆ ಕಾಯಿಲಿದೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶುರು ಆದಮೇಲೆ ಅವ್ರಿಗೆ ಶುರು ಸಿಕ್ಕುವುದು ಶನಿವಾರ ಭಾನುವಾರ ಮಾತ್ರ ಸಮಜಾಯಿಸಿ ಹೇಳಬಾರ್ದು ನಾನು, ಯಾಕೆಂದರೆ ನಮ್ಮ ಡ್ಯೂಟಿ ಇದೆ, ಕರ್ತವ್ಯ ಇದೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ದು ಕರ್ತವ್ಯ ಇದೆ, BJPದು ಕರ್ತವ್ಯ ಇದೆ, BJP ನಾಯಕರದ್ದು ಕರ್ತವ್ಯ ಇದೆ. ಜನರ ಹತ್ರ ಹೋಗಿ ಕಾಲು ನಮಸ್ಕಾರ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀನಿ ಸೇವೆ ಮಾಡೋಕ್ಕೆ ಅಂತ ಹೇಳಿ ಅವಕಾಶ ಜವಾಬ್ದಾರಿ ನಮ್ಮದಿದೆ. ವಿಳಂಬ ಆಗಿದೆ, ಅದಕ್ಕೆ ಎರಡು ಕಾರಣ ಏನಂದರೆ ಪಕ್ಕದ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಚ್ಚೇಗೌಡರು ಲೋಕಸಭಾ ಕ್ಷೇತ್ರ ಪಕ್ಕದಾದ್ರೂ ಜಿಲ್ಲೆ ಇದೆ ಬರುತ್ತೆ, ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರು ಅಲ್ಲೇ ಆದರೂ ಜಿಲ್ಲೆ ಇಲ್ಲಿ ಬರುತ್ತೆ. ಅದರಿಂದ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಎರಡಕ್ಕೂ ಜಂಟಿ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ, ಅವರಿಬ್ಬರೂ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ವಿಶ್ವಾಸ ಎಲ್ಲ ನಮ್ಮ BJP ನಾಯಕರಿಗಿದೆ. ಆ ಕೆಲಸವನ್ನು ಶೀಘ್ರವಾಗಿ ಮಾಡ್ತೀವಿ, ಯಾರೂ ಇದ್ರಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಯಾಕೆಂದರೆ BJP ಅಂದರೆ ಜನರ ಪಕ್ಷ, ಜನರ ಮಧ್ಯದಲ್ಲಿರೋ ಪಕ್ಷ, ಆದ್ದರಿಂದ ಈ ಕೆಲಸನ ಬೇಗ ಮಾಡ್ತೀವಿ, ಅದ್ರ ಬಗ್ಗೆ ಅನುಮಾನ ಬೇಡ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಭಾರಿ ಶಾಸನಾಗಿದ್ದೀನಿ ಶಿಕ್ಷಕರಿಂದ, ನಮ್ಮ ಟೀಚರ್ಸ್ ಕೇಳಬೇಕು ದಯವಿಟ್ಟು, ನಾರಾಯಣ ಸ್ವಾಮಿ ಅವರು ಎಷ್ಟೆಲ್ಲ ಬಂದಿದ್ದಾರೆ, ನಾರಾಯಣ ಸ್ವಾಮಿ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ನೀವು ಟೀಚರ್ಸ್ ಕೇಳಿದರೆ ಇದು ಗೊತ್ತು, ಅವ್ರು ಹೇಳಿದ್ರು ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಈಗ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಶಿಡ್ಲಘಟ್ಟ ತಾಲೂಕು ಏನು ಕೊಡಿ
ನನ್ನ ಕ್ಷೇತ್ರ ಆಗಿದ್ದಿಲ್ಲ, ಒಂದು ವರ್ಷ ಆಯ್ತು ಎಮ್ ಎಲ್ ಸಿ ಆಗಿ, ಒಂದು ವರ್ಷ ಆಯ್ತು. ಈ ಸರ್ಕಾರ ಒಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. 1 ಕೋಟಿ ರೂಪಾಯಿಯಲ್ಲಿ 34 ತಾಲೂಕು ಎಷ್ಟು ಕೊಡೋಕ್ಕೆ ಸಾಧ್ಯ ನೀವೇ ದಯವಿಟ್ಟು ಇಲ್ಲಿ. ಆದ್ರೂ ನಿಮ್ಮ ತಾಲೂಕಿಗೆ ಇವಾಗ ಪಟ್ಟಿ ಮಾಡಿದ್ದೀನಿ, ಒಂದು 6-7 ಸ್ಕೂಲ್ಗೆ ಒಂದು 2 ಲಕ್ಷ ರೂಪಾಯಿ ವಾಟರ್ ಫಿಲ್ಟರ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಬಿಸಿ ಊಟ ಇದೆ, ಆ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಒಂದು ದೊಡ್ಡ ವಾಟರ್ ಫಿಲ್ಟರ್ ಕೊಡ್ತಾ ಇದ್ದೀನಿ. ಆಮೇಲೆ ಒಂದು 3 ಸ್ಕೂಲ್ಗೆ ಒಂದು ಬಿಲ್ಡಿಂಗ್ ಎತ್ತು ಕೊಡ್ತಾ ಇದ್ದೀನಿ. ಸುಮಾರು ನಿಮ್ಮ ತಾಲೂಕಿನ 20-25 ಲಕ್ಷ ಕೊಡ್ತಾ ಇದ್ದೀನಿ. ಶುರು ಆದಮೇಲೆ ಅವ್ರಿಗೆ ಶುರು ಸಿಕ್ಕೋದು ಶನಿವಾರ ಭಾನುವಾರ ಮಾತ್ರ. ಸಮಜಾಯಿಸಿ ಹೇಳಬಾರ್ದು ನಾನು, ಯಾಕೆಂದರೆ ನಮ್ಮ ಡ್ಯೂಟಿ ಇದೆ, ಕರ್ತವ್ಯ ಇದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ದು ಕರ್ತವ್ಯ ಇದೆ, ಬಿ ಜೆ ಪಿದು ಕರ್ತವ್ಯ ಇದೆ, ಬಿ ಜೆ ಪಿ ನಾಯಕರದ್ದು ಕರ್ತವ್ಯ ಇದೆ. ಜನರ ಹತ್ರ ಹೋಗಿ ಕಾಲು ನಮಸ್ಕಾರ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀನಿ ಸೇವೆ ಮಾಡೋಕ್ಕೆ ಅಂತ ಹೇಳಿ ಅವಕಾಶ ಜವಾಬ್ದಾರಿ ನಮ್ಮದಿದೆ. ವಿಳಂಬ ಆಗಿದೆ, ಅದಕ್ಕೆ 2 ಕಾರಣ ಏನಂದರೆ, ಪಕ್ಕದ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಚ್ಚೇಗೌಡರು ಲೋಕಸಭಾ ಕ್ಷೇತ್ರ ಪಕ್ಕದಾದ್ರೂ ಜಿಲ್ಲೆ ಇದೆ ಬರುತ್ತೆ. ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರು ಅಲ್ಲೇ ಆದರೂ ಜಿಲ್ಲೆ ಇಲ್ಲಿ ಬರುತ್ತೆ. ಅದರಿಂದ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಎರಡಕ್ಕೂ ಜಂಟಿ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ಅವರಿಬ್ಬರನ್ನೂ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ವಿಶ್ವಾಸ ಎಲ್ಲ ನಮ್ಮ ಬಿ ಜೆ ಪಿ ನಾಯಕರಿಗಿದೆ. ಆ ಕೆಲಸವನ್ನು ಶೀಘ್ರವಾಗಿ ಮಾಡ್ತೀವಿ. ಯಾರೂ ಇದ್ರಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಯಾಕೆಂದರೆ ಭಾಜಪ ಅಂದರೆ ಜನರ ಪಕ್ಷ, ಜನರ ಮಧ್ಯದಲ್ಲಿರೋ ಪಕ್ಷ. ಆದ್ದರಿಂದ ಈ ಕೆಲಸನ ಬೇಗ ಮಾಡ್ತೀವಿ, ಅದ್ರ ಬಗ್ಗೆ ಅನುಮಾನ ಬೇಡ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒತ್ತುಕೊಡೋದು ಆ ದೇಶಕ್ಕೆ ಉಳಿಗಾಲ ಇಲ್ಲ. ಶಿಕ್ಷಣ, ಸಂಸ್ಕಾರ, ಅಭಿವೃದ್ಧಿ ಜೊತೆಯಲ್ಲಿ ಹೋಗ್ತದೆ. ನಾವು ಎಷ್ಟೇ ಕಾಸು ಕೊಟ್ಟರು ಪ್ರಯೋಜನ ಆಗಲ್ಲ, ವಿದ್ಯೆ ಕೊಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಭಾಳ ನಿರಂತರವಾಗಿ ನಾವು ಗಮನ ಹರಿಸ್ತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು, ಅದಕ್ಕೆ ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ನಾನು ನನ್ನ ಕ್ಷೇತ್ರದ ಎಲ್ಲ ಶಾಲಾ ಕಾಲೇಜಿಗೆ ಭೇಟಿ ಕೊಡ್ತಾ ಇರ್ತೀನಿ. ಇದನ್ನು ಹೊಸದೇನಲ್ಲ, ಇವತ್ತು ಅದು ಮುಂದುವರೆದ ಭಾಗವಾಗಿ ಶಿಡ್ಲಘಟ್ಟ ತಾಲೂಕು ಬಂದಿದ್ದೀನಿ. ಶಿಕ್ಷಣ ಸಚಿವರ ಬಗ್ಗೆ, ರಾಜಕಾರಣದ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಯಾರ್ಯಾರು ಶಿಕ್ಷಣ ಸಚಿವರು ಆಗಿದ್ದಾರೆ ಮನೆ ಸರ್ಕಾರದ ನಿಮಗೆಲ್ಲ ಗೊತ್ತಿದೆ. ಪ್ರಾಥಮಿಕ ಶಿಕ್ಷಣ ಸಚಿವರನ್ನು ಯಾರು ಮಾಡಿದ್ದಾರೆ ಗೊತ್ತಿದೆ ನಿಮಗೆ. ಉನ್ನತ ಶಿಕ್ಷಣ ಸಚಿವರು ಯಾರು ಮಾಡಿದ್ರೆ ಗೊತ್ತಿದೆ. ಇನ್ನು ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತಾಡೋಕೆ ಇಷ್ಟಪಡೋದಿಲ್ಲ. ನೀವೇ ಅರ್ಥ ಮಾಡ್ಕೋಬೇಕು ಅವರಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತೇಳಿ. ಆದರೆ ಮುಂದಿನ ನಿರ್ಮಾಣದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ ನಮ್ಮ ಸರ್ಕಾರದಲ್ಲಿ ಎಂಥವ್ರು ಮಂತ್ರಿಗಳಾಗಿದ್ದರು, ಶಿಕ್ಷಣ ಸಚಿವರಾಗಿದ್ದರು ಅಂತ. ಈ ಸಲ ಇನ್ನೂ ಸ್ವಲ್ಪ ಶಿಕ್ಷಣದ ಬಗ್ಗೆ ಪ್ರೀತಿ ಇರಬೇಕು, ಮಂತ್ರಿಗಳನ್ನ ಕೊಟ್ಟು ಕೆಲಸ ಮಾಡಿಸ್ತೀವಿ. ಅವ್ರ ಕೈಯಲ್ಲೇ ಪಾಠ ಮಾಡಿಸ್ಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಶಕ್ತಿಯನ್ನು ತುಂಬಿ ಕೆಲಸ ಮಾಡಿಸ್ಬೇಕು. ಆಮೇಲೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರು ತೊಂದರೆ ಆಗಬಾರ್ದು, ಜವಾಬ್ದಾರಿ ನಮ್ಮದು. ಒಂದು ಎರಡನೇದಾಗಿ, ಶಿಕ್ಷಣ ಇಲಾಖೆಯಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಹೈಸ್ಕೂಲಲ್ಲಿ ಸುಮಾರು 30-45 ಸಾವಿರ ಹುದ್ದೆಗಳು ಖಾಲಿ ಇದೆ. ಹೈಸ್ಕೂಲಲ್ಲಿ ಸುಮಾರು 13-14 ಸಾವಿರ ಹುದ್ದೆಗಳು ಖಾಲಿ ಇದೆ. ಪಿ ಯು ಕಾಲೇಜಲ್ಲಿ 4,000 ಉಪನ್ಯಾಸಕ ಹುದ್ದೆ ಖಾಲಿ ಇದೆ. ಪಿ ಯು ಇಲಾಖೆಯಲ್ಲಿ ಎಲ್ಲ ಡೆಪ್ಯುಟೇಷನ್ ನಡೀತಾ ಇದೆ. ಡೈರೆಕ್ಟರ್ ಡೆಪ್ಯುಟೇಷನ್, ಜಾಯಿಂಟ್ ಡೈರೆಕ್ಟರ್ ಎಲ್ಲ ಡೆಪ್ಯುಟೇಷನ್, ಡಿಡಿಪಿಯುಲ್ಲಿ ಎಲ್ಲ ಡೆಪ್ಯುಟೇಷನ್, ಪ್ರಿನ್ಸಿಪಲ್ ಎಲ್ಲ ಡೆಪ್ಯುಟೇಷನ್ ಸಾಧ್ಯ. ಅದಕ್ಕೋಸ್ ಹೇಳಿದ್ದು ನಾನು ಈ ರಾಜ್ಯದಲ್ಲಿರುವ ಶಿಕ್ಷಣ ಮಂತ್ರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅವರಿಗೆ ಶಿಕ್ಷಣ ಬಗ್ಗೆ ಅರ್ಥ ಆಗಿದೆಯಾ ಅಂತೇಳಿ. ಎಲ್ಲಕ್ಕೂ ಯಾವುದಕ್ಕೂ ಅವರು ವಿಶೇಷವಾಗಿ ಆದ್ಯತೆ ಕೊಡ್ದಿರಾ. ಈ ಶಿಕ್ಷಣ ಗತಿ ಹೀಗಿದೆ, ಇದನ್ನು ಹೀಗೆ ಮುಂದುವರಿಕೆ ಬಿಡಲ್ಲ, ಮುಂದೆ ಸರಿಪಡಿಸ್ತೀವಿ, ಇದರೊಳಗೆ ಮಾಡಲಿಲ್ಲ ಮಾತ್ರ. ಆದರೆ ಅವ್ರು ಹಾಕಿದ ಒಂದಾದರೂ ಮ್ಯಾನಿಫೆಸ್ಟೋ ಒಂದು ಇದುವರೆಗೂ ಆದರೂ ಅವರು ಪೂರೈಕೆ ಮಾಡಲೇ ಇಲ್ಲ. ಇದ್ರ ಬಗ್ಗೆ ಎನ್ ಪಿ ಎಸ್ ಬಗ್ಗೆ, ನೌಕರರ ಬಗ್ಗೆ, ಶಿಕ್ಷಕರ ಬಗ್ಗೆ ಯೋಚನೆ ಮಾಡೋಕ್ಕೆ ಪುರುಸತ್ತಲ್ಲಿದೆ. ಅವ್ರು ಇದ್ದಿದ್ದು ವೆಸ್ಟರ್ನ್ ಹೋಟ್ಲಲ್ಲಿ ಅಲ್ಲೇ ದಿನಕ್ಕೆ 25,000 ರೂಪಾಯಿ 30,000 ರೂಪಾಯಿ ರೂಮ್ ಇಲ್ಲಿ ವಾಸ ಮಾಡೋ ಜನ ನಾಟಕಕ್ಕೋಸ್ಕರ, ನಾಮಕ ವ್ಯವಸ್ಥೆ ಕನ್ನಡಸಕ್ಕೋಸ್ಕರ, ಒಂದು ಬೀದಿ ನಾಟಕ ಕಂಪನಿ ಥರ ಮನೆ ಯಾವುದೋ ಒಂದು ಗ್ರಾಮ ವ್ಯವಸ್ಥೆಗೆ ಹೋಗಿದ್ದಾರಪ್ಪ. ಅವ್ರಿಗೆ ಇಲಾಖೆ ಬಗ್ಗೆ ಅನುಭವ ಇದೆಯಾ? ಅವ್ರ ಅಣ್ಣ ರೇವಣ್ಣ ಪಾಪ 24 ಗಂಟೆ ಪಿ ಡಬ್ಲ್ಯೂ ಡಿ ಎಲ್ಲ ಇಲಾಖೆಗಳಲ್ಲಿ ಏನೇನು ಮಾಡಬೇಕು ಎಲ್ಲ ಸ್ಕೀಮ್ ಎಲ್ಲ ಮಾಡಿ ಇವತ್ತು ಕುಮಾರಸ್ವಾಮಿಯವರ ಅವಸಾನಕ್ಕೂ ಅವರೇ ನಾಂದಿ ಆಡಿ ನಿಂಬೆ ಹಣ್ಣು ಮತ್ತೆ ಇವತ್ತು ಬರಿಗಾಲ ಸೇವೆ. ಇವಾಗ ಅದ್ರ ಬಗ್ಗೆ ರೈಲು ಮುಂದುವರ್ಸಕ್ಕೆ ನಾನು ಎಂ ಪಿಗೆ ಮಾತಾಡ್ತೀನಿ, ಇಬ್ಬರು ಎಂ ಪಿಗೆ ಮಾತಾಡ್ತೀನಿ, ಸದಾನಂದ ಗೌಡರಿಗೆ ಮಾತಾಡ್ತೀವಿ.